ನಮಸ್ಕಾರ ವೀಕ್ಷಕರೇ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತು ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾಗರ ಪಂಚಮಿ ಅಂತ ಹೇಳ್ತಾರೆ ಈ ಒಂದು ನಾಗರ ಪಂಚಮಿಯ ವಿಶೇಷತೆ ಮಹತ್ವ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಸೊ ಈ ಒಂದು ನಾಗರ ಪಂಚಮಿಯ ವಿಶೇಷತೆ ಆಚರಣೆ ಮಹತ್ವದ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮೊದಗಿದ್ದಾರೆ ಶ್ರೀ ಗೋಪಾಲಕೃಷ್ಣ ಶಬು ಪಂಡಿತರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪಂಡಿತರ ಮೊದಲನೇದಾಗಿ ಇವತ್ತಿನ ದಿನವಿಶೇಷತೆಯನ್ನು ತಿಳಿಸ್ಕೊಡಿ ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಚಿಬೀಮನು ಏ ಅಂತರಿಕ್ಷೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಸಾಮಾನ್ಯವಾಗಿ ನಾಗರು ಅಂದರೆ ಜನನ ಜನರಿಗೆ ಬಹಳ ವಿಶೇಷ ದಿನ ಬಹಳ ಭಯವನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಕಾಡಿನಿಂದ ನಾಡು ನಾಡಿನಿಂದ ನಗರದವರೆಗೆ ಪ್ರತಿಯೊಬ್ಬರೂ ಸಹ ನಾರಿಯರಿಂದ ಆರಂಭಿಸಿ ನಾರಿಯರು ಮಕ್ಕಳು ವೃದ್ಧರು ಎಲ್ಲರೂ ಸಹ ಇವತ್ತು ಹಬ್ಬದ ಆಚರಣೆ ಮಾಡ್ತಾರೆ ಹಾಗಾಗಿ ಕವಿಗಳು ಹೇಳಿದ್ದಾರೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳಿ ಹಾಗಾಗಿ ಅಂಥ ಒಂದು ವಿಶೇಷ ದಿನ ಶ್ರಾವಣ ಮಾಸದ ಐದನೇ ದಿನ ಆದ ಇವತ್ತು ಪಂಚಮಿ ಆ ನಾಗರನ್ನು ಪೂಜಿಸುವ ಮೊದಲಿಗೆ ನಾವು ಸಂಕಲ್ಪ ಮಾಡಬೇಕು ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈಗ ಖರನಾಮ ಸಂವತ್ಸರ ದಕ್ಷಿಣಾಯಣ ಋತು ಆರಂಭವಾಗಿದೆ ಶ್ರಾವಣ ಮಾಸ ಇವತ್ತು ಪಕ್ಷ ಇವತ್ತಿನ ಮಿತಿ ಪಂಚಮಿ ಮಿತಿ ಇವತ್ತಿನ ವಾರ ಗುರುವಾರ ಇವತ್ತಿನ ನಕ್ಷತ್ರ ಇವತ್ತಿನಿಂದ ಆಶ್ಲೇಷ ನಕ್ಷತ್ರ ಪ್ರಾರಂಭ ಆಗುತ್ತೆ ಈ ಮಳೆ ಆಶ್ಲೇಷ ಮಳೆ ಅಂತ ಹೋಯ್ತದೆ ಇವತ್ತಿನಿಂದ ಆಶ್ಲೇಷ ನಕ್ಷತ್ರ ಇದಗು ಸರ್ಪೇ ಬ್ಯೋಹ ವಿರಸ್ತು ಜಿಷ್ಟಂ ಆಶ್ಲೇಷ ಯೇಷಾಮನ ಯಂತಿ ಚೇತಃ ಅಂತ ಹೇಳ್ತೇವೆ ಆಶ್ಲೇಷ ನಕ್ಷತ್ರ ಇವತ್ತು ಮಳೆ ಪ್ರಾರಂಭ ಆಗೋದರಿಂದ ಎಲ್ಲ ಕಡೆಗೆ ನಮ್ಮ ಕನ್ನಡದಲ್ಲಿ ಆಶ್ಲೇತೆ ಮಳೆ ಅಂತ ಹೇಳ್ತಾರೆ ಅಂದರೆ ಅರ್ಥ ಸಾಮಾನ್ಯವಾಗಿ ಇದು ಹೆಂಗಸರಿಗೆ ಬಹಳ ವಿಶೇಷವಾದಂಥ ಮಳೆ ಮತ್ತು ಒಳ್ಳೆಯದು ಅನ್ನುವುದು ಉದ್ದೇಶದಲ್ಲಿ ಹಾಗಾಗಿ ಆಶ್ಲೇಷ ಮಳೆ ಆರಂಭವಾದಂಥ ದಿವಸ ಇವತ್ತಿನ ಚಂದ್ರ ನಕ್ಷತ್ರ ಹಸ್ತ ನಕ್ಷತ್ರ ಸಿದ್ಧಿ ಅನ್ನುವಂಥ ಯೋಗ ಇವತ್ತು ಇವೆಲ್ಲ ಇವತ್ತಿನ ದಿನವಿಶೇಷ ಬಾಲವಾಕರಣ ಮೊಟ್ಟ ಮೊದಲನೇದಾಗಿ ಪಂಚಾಂಗವನ್ನು ತಿಳ್ಕೊಳ್ಬೇಕು ಇವತ್ತಿನ ಪಂಚಾಂಗವನ್ನು ತಿಳ್ಕೊಂಡು ಅದನ್ನು ಹೇಳಿ ಸಂಕಲ್ಪ ಮಾಡಬೇಕು ಪ್ರತಿದಿನವೂ ಮಾಡುವಂಥ ಪೂಜೆಯಲ್ಲಿ ಪುನಸ್ಕಾರಗಳಿ ವ್ರತದಲ್ಲಿ ಆಯಾಯ ದಿನದ ನಕ್ಷತ್ರ ವಾರ ಯೋಗಕರಣ ಸಂವತ್ಸರಗಳನ್ನು ಹೇಳ್ಕೊಂಡು ಮಾಡಿದ್ರೆ ಅದು ನಮಗೆ ಸಕಲ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾರೆ ದೇಶಕಾಲ ಅಂತ ಹೇಳ್ತೇವೆ ಆದ್ದರಿಂದ ದೇಶಕಾಲವು ಸಂಕೀರ್ತ ದೇಶಕಾಲದ ಪಠನ ಮಾಡಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಬೇಕು ಇದು ಶಿಷ್ಟಾಚಾರ ಸಂಪ್ರದಾಯ ಪಂಡಿತ್ರಿ ಇವತ್ತು ನಾಗರ ಪಂಚಮಿ ಕೂಡ ನಾಗರ ಪಂಚಮಿಯ ಮಹತ್ವ ಏನು ವಿಶೇಷತೆ ಏನು ಇದರ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಹಿನ್ನೆಲೆ ಏನು ಹೇಳಬೇಕು ಅಂದ್ರೆ ಬಹಳ ದೊಡ್ಡದು ಸಂಕ್ಷಿಪ್ತವಾಗಿ ಹೇಳುದು ಬಹಳ ಕಷ್ಟ ಆದರೂ ಹೇಳೋಣ ಒಟ್ಟಲ್ಲಿ ನಾಗ ಅಂತಂದ್ರೆ ಇವತ್ತು ಪ್ರಪಂಚದಲ್ಲಿ ಮೊದಲಿಗೆ ಸೃಷ್ಟಿ ಆರಂಭ ಆದ್ದು ಮತ್ಸ್ಯ ಜಲಚರ ಪ್ರಾಣಿಯಿಂದ ಹಾಗಾಗಿ ನಾಗನೂ ಒಂದು ಜಲಚರ ಪ್ರಾಣಿ ಅಥವಾ ವನದಲ್ಲಿರುವಂಥದ್ದು ಬಿಲದಲ್ಲಿರುವಂಥದ್ದು ಮಣ್ಣಿನಲ್ಲಿರುವಂಥದ್ದು ಮತ್ಸ್ಯಾವತಾರ ಕೂರ್ಮಾವತಾರ ವರಹ ಅವತಾರ ನಾರಸಿಂಹ ಅವತಾರ ಅಂತ ನಾಲ್ಕು ಅವತಾರ ಪ್ರಾಣಿ ರೂಪದಲ್ಲೇ ಭಗವಂತ ಅವತಾರವನ್ನು ತಾಳಿದ್ದಾನೆ ಹಾಗಾಗಿ ಯಾವೊಂದು ನಾಗನಿಗೂ ನಾ ಮತ್ತು ನರನಿಗೂ ಬಹಳ ಸಂಬಂಧ ನಾಗನಿಗೂ ನಾರಾಯಣನಿಗೂ ಸಂಬಂಧ ನಾರಾಯಣನು ನೀರಿನಲ್ಲಿ ನಾಗನ ಮೇಲೆ ಇದ್ದಾನೆ ಶೇಷ ಶಯನ ಅಂತ ಕರೆದಿದ್ದೇವೆ ಹಾಗಾಗಿ ನಾಗ ಎಲ್ಲರೂ ಪೂಜಿಸುವಂಥದ್ದು ಎಲ್ಲ ದೇವರೂ ಸಹ ನಾಗರನ್ನಿಟ್ಟುಕೊಂಡಿದ್ದಾರೆ ವಿಷ್ಣುವಿನ ಶಿರದ ವಿಷ್ಣುವಿನ ಶಯನದಲ್ಲಿ ಹಾಸಿಗೆ ಆಗಿದ್ದರೆ ಈಶ್ವರನ ಕಂಠದಲ್ಲಿ ಆಭರಣ ಆಗಿದೆ ಈಶ್ವರನ ಕಂಠದಲ್ಲಿದ್ದಂತೆ ಗಣಪತಿಯ ಸೊಂಟದಲ್ಲಿ ಭದ್ರವಾಗಿದೆ ಅವನ ಹೊಟ್ಟೆ ಮುಂದೆ ಬರೆದಿದ್ದಂಗೆ ಬಿಗಿಯಾಗಿ ಹಿಡ್ಕೊಂಡಿದೆ ಇದಕ್ಕೆಲ್ಲ ಸಂಕೇತ ಬಹಳಷ್ಟು ವಿಶೇಷ ಇದೆ ಆದ್ದರಿಂದ ಜೀವನದಲ್ಲಿ ಯಾರೂ ಸಹ ಅತ್ಯಂತ ದು ಇದಾಗಬಾರದು ಬಲವಾಗಬಾರ್ದು ಅದಕ್ಕೆ ನಾಗನನ್ನು ಕಟ್ಕೊಂಡಿದ್ದಾನೆ ಗಣಪತಿ ಹಾಗೆ ಈಶ್ವರ ಕಂಠದಲ್ಲಿ ಆಭರಣವಾಗೇ ಇಟ್ಕೊಂಡಿದ್ದಾನೆ ನಾಗ ಅಂದರೆ ಪ್ರತಿಯೊಬ್ಬರೂ ಪೂಜೆ ಮಾಡುವಂಥದ್ದು ಆದರೆ ನಾಗನೇ ದಿನ ಪೂಜೆ ಮಾಡಲಿಕ್ಕೆ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ ನಾಗನಿಗೆ ಪೂಜೆಗೆ ಇಡುವಂಥ ದಿವಸ ಒಂದೇ ಒಂದು ದಿವಸ ಇದು ಯಾವುದು ಅಂತಂದರೆ ಸಾಮಾನ್ಯವಾಗಿ ನಾಗಪಂಚಮಿ ಆದ್ದರಿಂದ ಇವತ್ತಿನ ನಾಗಪಂಚಮಿ ದಿವಸ ಪ್ರತಿಯೊಬ್ಬ ಮನುಷ್ಯರು ನಾರಿಯರಿಂದ ಆರಂಭಿಸಿ ನರರು ಅನ್ನುವಂಥ ಪ್ರತಿಯೊಬ್ಬ ಮನುಷ್ಯರು ನರ ನಾರಿಯರು ಇವತ್ತು ವಿಶೇಷವಾಗಿ ಪೂಜೆ ಮಾಡುವಂಥ ದಿವಸ ಈ ನಾಗರ ಪೂಜೆಗೆ ಬಹಳಷ್ಟು ರೀತಿಯಲ್ಲಿ ಪೂಜೆ ಮಾಡುವಂಥ ವಿಧಿವಿಧಾನಗಳಿದೆ ಅದು ಮುಂದೆ ವೀಕ್ಷಕರಿಗಾಗಿ ಬರಬಹುದು ಯಾವ ರೀತಿಯಲ್ಲಿ ಮಾಡಬೇಕು ಅಂದಾಗ ತಿಳಿಸೋಣ ಒಟ್ಟಿನಲ್ಲಿ ಇಡೀ ವರ್ಷದಲ್ಲಿ ಒಂದು ದಿವಸ ನಾಗ ಪೂಜೆ ಮಾಡಿದರೆ ಇಡೀ ಜೀವನದಲ್ಲಿ ನಾವು ಮಾಡುವಂಥ ದೋಷ ಪರಿಹಾರ ನಾಗ ಅಂದರೆ ಮನುಷ್ಯನಿಗೆ ಭಯ ಸರ್ಪ ಹಾಗಾಗಿ ಜೀವನದಲ್ಲಿ ವಿಷ ಸರ್ಪದ ಭಯಕ್ಕಿಂತ ದೊಡ್ಡ ಭಯ ಯಾವುದೂ ಇಲ್ಲ ಬೇರೆ ಯಾವ ಪ್ರಾಣಿಗಳ ಕಚ್ಚರೂ ತತ್ಕೂಡಲೇ ಸಾಯುವುದಿಲ್ಲ ನಾಗನಿಗೆ ಹಾಗಲ್ಲ ಆ ಶಕ್ತಿ ಇದೆ ಕಚ್ಚಿದ ಕ್ಷಣ ಮಾತ್ರದಲ್ಲಿ ಅವನನ್ನು ಸಾಯಿಸುವಂತಹ ಒಂದು ಆ ಶಕ್ತಿ ಇದೆ ಅದಕ್ಕಾಗಿ ನಮಗೆ ಭಯವನ್ನು ಉಂಟು ಮಾಡುವಂತಹ ನಾಗನನ್ನು ನಾವು ಭಯದಿಂದ ದೂರ ಆಗಬೇಕು ಅಂತಾದರೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ತಪ್ಪದೆ ಆಗ ನಾಗನಿಗೆ ಪೂಜೆ ಮಾಡಿದರೆ ಖಂಡಿತವಾಗಿಯೂ ನಾಗಭಯವಾಗಲಿ ನಾಗನಂತಹ ವಿಷಸರ್ಪದ ದುರ್ಜನರ ಭಯವಾಗಲಿ ದೂರ ಆಗುತ್ತೆ ಪಂಡಿತರ ನಾಗರ ಪಂಚಮಿ ಅಂದ ತಕ್ಷಣ ಹೆಂಗಳರೆಲ್ಲ ಹೊಸ ಬಟ್ಟೆಯನ್ನು ತೊಟ್ಟು ಹುತ್ತಕ್ಕೆ ಎರಿಯೋದು ಈ ರೀತಿ ಕಾರ್ಯದಲ್ಲಿ ತೊಡಗಿಬಿಡ್ತಾರೆ ಸೊ ಆಚರಣೆ ಹೇಗಿರಬೇಕು ನಾರಿಯರಿಗೆ ಇದನ್ನ ತಿಳಿಸ್ಕೊಳ್ಲೇಬೇಕು ಖಂಡಿತವಾಗಿ ನಾಗಪಂಚಮಿ ದಿವಸ ಎಲ್ಲ ಬರ್ತದ ಹಾಗೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲೇ ಸ್ನಾನ ಮಾಡಬೇಕು ಪೂರ್ಯೋದಕ್ಕಿಂತ ಮುಂಚೆ ಸ್ನಾನ ಮಾಡಿ ಪರಿಶುದ್ಧವಾದ ಹೊಸ ಹೊಸ ಬಟ್ಟೆಗಳನ್ನು ಉಡುಗೆ ತೊಡುಗೆಗಳನ್ನು ಮಾಡಿಕೊಂಡು ನಾಗನಿಗೆ ವಿವಿಧ ಪಕ್ವಾನ್ನಗಳ ಪೂಜೆ ಇದೆ ಸಾಮಾನ್ಯವಾಗಿ ಇವತ್ತು ನಾಗನಿಗೆ ಬೇರೆ ಯಾವ ದಿವಸವೂ ನೈವೇದ್ಯ ಇಲ್ಲ ಅಪೂಪ ಅಂದರೆ ಸುಟ್ಟವು ಅಂತ ಹೇಳ್ತೇವೆ ಉದ್ದಿನ ಕಜ್ಜಾಯಗಳು ಹಾಗೆ ದೋಸೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ ಕೆಲವು ಕಡೆಗೆ ಸಂಪ್ರದಾಯ ಒಂದೊಂದು ರೀತಿಯಾದಂಥ ಕರೆದಂಥ ಕಜ್ಜಾಯಗಳನ್ನು ಮಾಡ್ತಾರೆ ಇನ್ನು ಸಾಮಾನ್ಯವಾಗಿ ಅರಳನ್ನು ಹಾಕ್ತಾರೆ ಜೀವನದಲ್ಲಿ ಮನುಷ್ಯನಿಗೆ ಅರಳು ಬಹಳ ಮುಖ್ಯ ಜೀವನದಲ್ಲಿ ವಿಕಾಸ ಆಗಬೇಕು ಅನ್ನೋಂಥವ್ರು ಇವತ್ತಿನ ದಿವಸ ನಾಗರ ಬಲೆಯಲ್ಲಿ ಹೋಗಿ ಆ ನಾಗರಿಗೆ ಹಾಲನ್ನು ಎರೆದು ಅರಳನ್ನು ಸುರಿಸ್ತಾರೆ ಅರಳು ಅಂದರೆ ಹೊದಲು ಭತ್ತದ ಅರಳು ನಾಗರಿಗೆ ಇವತ್ತು ಅರಳನ್ನು ಹಾಕುವುದು ಜೀವನದಲ್ಲಿ ವಿಕಾಸದ ಒಂದು ವಿಶೇಷತೆ ಹಾಗಾಗಿ ಹಾಲನ್ನು ಎರೆಯುತ್ತಾರೆ ಯಾಕಂದರೆ ಹುಟ್ಟಿದಂಥ ಶಿಶುವಿಗೆ ಮೊದಲಿಗೆ ರಕ್ಷಣೆ ಬೇಕಾಗುವಂಥದ್ದು ಹಾಲು ಹಾಗೆ ನಾಗ ಇವತ್ತು ಹುಟ್ಟುತ್ತಾನೆ ನಾಗನ ಜನ್ಮವನ್ನು ತಾಳಿದಂಥ ದಿವಸ ಹಾಗಾಗಿ ಪ್ರತಿಯೊಬ್ಬರೂ ವರ್ಷದಲ್ಲಿ ಒಂದು ದಿವಸ ನಾಗನ ಹುಟ್ಟಿನ ದಿನ ಅಂಥೇಳಿ ಹುಟ್ಟಿದಂಥ ಶಿಶುವಿಗೆ ಹಾಲೇರದಂತೆ ನಾಗನ ಹುತ್ತಿಗೋಗಿ ಹಾಲೇರ್ತಾರೆ ಇನ್ನು ಎಲ್ಲೋ ಕೆಲವರು ಹುತ್ತಿನ ಸಮೀಪದಲ್ಲಿ ದಾ ಒಂದು ಪಟ್ಲಲ್ಲಿ ಹಾಲನ್ನು ಇಟ್ಟು ಬರ್ತಾರೆ ನಾಗ ಬಂದು ಕುಡಿಯುತ್ತೆ ಅಂತೂ ಇನ್ನು ಕೆಲವು ಕಡೆಗೆ ಪ್ರತ್ಯಕ್ಷವಾಗಿ ನಾಗರು ಬಂದು ಕುಡಿಯುವಂಥ ಪವಾಡಗಳು ಬಹಳಷ್ಟಿದೆ ಕೆಲವೊಂದು ಕಡೆಗೆ ಇದು ಅವರ ಆಯಾಯ ಕ್ಷೇತ್ರದ ಮಹಿಮೆಯಂತೆ ಅಲ್ಲಲ್ಲಿ ಆಗುತ್ತೆ ಆದ್ದರಿಂದ ನಾಗರ ಪೂಜೆಯನ್ನು ಮಾಡಬೇಕಿದ್ರೆ ಇವತ್ತು ಪರಿಶುದ್ಧವಾಗಿ ಮಾಡಬೇಕು ನೈವೇದ್ಯ ಮಾಡಬೇಕು ನಾಗನಿಗೆ ಚರುವನ್ನು ನೈವೇದ್ಯ ಮಾಡಬೇಕು ಹೊದ್ಲನ್ನು ನೈವೇದ್ಯ ಮಾಡಬೇಕು ಹಾಗೆ ವಿವಿಧ ಪಕ್ವಾನಗಳನ್ನೆಲ್ಲ ನೈವೇದ್ಯ ಮಾಡ್ಬೋದು ನಾಗರಿಗೆ ಷೋಡುಶೋಪಚಾರ ಪೂಜೆ ಹಾಗೆ ನಾಗನಿಗೆ ಹರಿದ್ರ ಬಹಳ ಪೂಜೆ ಹರಿದ್ರ ಅರ್ಚನೆ ಕುಂಕುಮ ಅಥವಾ ಹರಿದ್ರ ಹರಿದ್ರದ ಲೇಪನೆ ಮಾಡ್ತೇವೆ ನಾಗರ ಹುತ್ತಿನ ಮೇಲೆಲ್ಲ ಹರಿದ್ರ ಅಂದರೆ ಅರಸಿನ ಅರಸಿನಗಳನ್ನು ಬೀರ್ತೇವೆ ರಂಗೋಲಿಯನ್ನು ಹಾಕ್ತೇವೆ ನಾಗರಿಗೆ ಕೆಲವೊಂದು ಸುಗಂಧ ಪುಷ್ಪಗಳು ಬಹಳ ನಾಗಸಂಪಿಗೆ ಅಂತಿದೆ ಕೇದಿಗೆ ಹೂವನ್ನು ಹಾಕ್ತೇವೆ ಇವತ್ತು ಇದೆಲ್ಲ ನಾಗನಿಗೆ ಶ್ರೇಷ್ಠವಾದ್ದು ಇಂಥ ವಿಶೇಷವಾದ ಪೂಜೆ ನಾಡಿನ ಸಂಪ್ರದಾಯದಂತೆ ಅಲ್ಲಲ್ಲಿ ನಾರಿಯರೆಲ್ಲರೂ ಸೇರಿ ಅಕ್ಕಪಕ್ಕದವರೆಲ್ಲ ಕೂಡಿಕೊಂಡು ಒಬ್ಬೊಬ್ಬರೇ ಹೋಗುವುದಿಲ್ಲ ನಾಗರಬನಕ್ಕೆ ಹೋಗುವಾಗ ಅನೇಕರು ಸೇರಿ ವಿವಿಧ ರೀತಿಯಾದ ಪುಷ್ಪ ನೈವೇದ್ಯಗಳನ್ನೆಲ್ಲ ತರಿಸ್ಕೊಂಡು ಹೋಗಿ ನಾಗನಿಗೆ ಪೂಜೆ ಮಾಡಿ ಮನೆಯಲ್ಲಿ ಬಂದು ಸಂಭ್ರಮದ ಆ ಒಂದು ಹಬ್ಬದ ಆಚರಣೆ ಮಾಡ್ತಾರೆ ಓಕೆ ಪಂಡಿತ್ರೆ ನಾಗರ ಪಂಚಮಿ ಬಗ್ಗೆ ಮತ್ತಷ್ಟು ಮಾತಾಡೋಣ ವೀಕ್ಷಕರು ಈಗಾಗಲೇ ನಾವು ನಾಗಬನದ ಬಗ್ಗೆಯೂ ಕೇಳ್ತಾ ಇದ್ವಿ ನಾಗಬನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮತ್ತಷ್ಟು ವಿವರವನ್ನು ತಿಳ್ಕೊಂಡ